ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ತುಂಬಾ ಒಂದು ಎಲ್ಲರಿಗೂ ಕೂಡ ಖುಷಿಯಾಗುವಂಥ, ಉಪಯೋಗವಾಗುವಂಥ ವಿಷಯದೊಂದಿಗೆ ಬಂದಿದ್ದೇನೆ. ಅದಕ್ಕೇನಪ್ಪ ಅಂತಂದರೆ, ಎಲ್ಲರೂ ಕೂಡ ಮದುವೆಗಳಿಗೆ ಹೋಗ್ತಾ ಇರ್ತೀರಿ, ಅಥವಾ ಯಾರ್ದಾರ ಮನೆಗೆ ನೀವು ಒಂದು ಸುಮ್ಮನೆ ಜಸ್ಟ್ ಒಂದು ವಿಸಿಟ್ ಮಾಡ್ತಾ ಇರ್ತೀರಿ. ಹಿಂಗೇ ಏನಾದರೂ ಒಂದು ಅವ್ರಿಗೆ, ಈಗ ನಾವು ಯಾರ್ದಾರ ಮನೆಗೆ ಹೋಗಬೇಕು ಅಂತಂದರೆ ಖಾಲಿ ಕೈಯಲ್ಲಿ ಹೋಗೋದಿಕ್ಕಾಗೋದಿಲ್ಲ. ಸೊ ನಾವು ಏನಾದರೂ ಒಂದು ಗಿಫ್ಟನ್ನ ತೆಗೆದುಕೊಂಡು ಹೋಗ್ತೀವಿ, ಬರ್ತ್ಡೇಗೆ ಹೋಗ್ತಾ ಇರ್ತೀವಿ, ಈ ಥರ ಒಂದೊಂದು ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ನಾವು ಹೋದಾಗ ಏನೆಲ್ಲ ಒಂದು ಉಡುಗೊರೆಯನ್ನು ನಾವು ತೆಗೆದುಕೊಂಡು ಹೋಗಿ ಕೊಡ್ಬೋದು ಅಂತೇಳಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಎಷ್ಟೋ ಜನಕ್ಕೆ ಕೆಲವೊಂದು ವಿಷಯಗಳು ಗೊತ್ತೇ ಇರೋದಿಲ್ಲ, ಹಾಗಾಗಿ ಇವತ್ತು ಅದ್ರ ಬಗ್ಗೆನೇ ಮಾಹಿತಿಗಳನ್ನ ಕೊಡ್ತೇನೆ. ನೋಡಿ, ನಾನು ಮೊದಲು ತಿಳಿಸುವಂಥದ್ದು ಒಂದು ಗಣೇಶ ಮೂರ್ತಿ. ಅದು ಇದು ಏನಪ್ಪ ಅಂತಂದರೆ ಗಣೇಶ ವಿಘ್ನ ನಿವಾರಕ. ಇದನ್ನು ನೀವು ಎಲ್ಲ ಸಂದರ್ಭಗಳಲ್ಲೂ ಎಲ್ಲರಿಗೂ ಸಹ ಕೊಡ್ಬೋದು. ಇದರಲ್ಲಿ ಯಾವುದೇ ರೀತಿಯ ನಿಮಗೆ ಒಂದು ಮನಸ್ಸಿನಲ್ಲಿ ಗೊಂದಲ ಬೇಡ. ನೀವು ಒಂದು ಬೆಳ್ಳಿ ಗಣೇಶನಾದ್ರೂ ಕೊಡ್ಬೋದು, ಅಥವಾ ನಿಮ್ಮ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಏನನ್ನು ಕೊಡಬೇಕು ಅಂತ ಅಂದ್ಕೊಂಡಿರ್ತೀರೋ ಗಣೇಶನ ವಿಗ್ರಹ ಎಲ್ಲದಕ್ಕೂ ಕೂಡ ತುಂಬ ಒಳ್ಳೆಯ ಉಡುಗೊರೆ ಕೂಡ ಹೌದು. ಹಾಗೆಯೇ ಒಂದು ಗಣೇಶನ ಆಶೀರ್ವಾದವು ಕೂಡ ಅವ್ರಿಗೆ ಸಿಗ್ತಾ ಹೋಗುತ್ತದೆ. ಹಾಗಾಗಿ ನೀವು ಮದುವೆಗಳಿಗೆ ಹೋಗ್ಬೋದು, ಅಥವಾ ನೀವು ಮನೆಗೆ ಅದರ ಮನೆಗೆ ಒಂದು ಗೃಹ ಪ್ರವೇಶಕ್ಕೆ ಹೋಗ್ತಾ ಇರ್ತೀರ, ಅದು ತುಂಬಾ ಒಳ್ಳೆಯ ಸೂಚನೆ. ಅಂತಂದರೆ ಗೃಹ ಪ್ರವೇಶಕ್ಕೆ ಹೋದಾಗ ನೀವು ಒಂದು ಗಣೇಶನ ಕೊಡೋದ್ರಿಂದ ನಿಮಗೆ ಅವ್ರಿಗೂ ಕೂಡ ಒಳ್ಳೆಯದು, ನಿಮಗೂ ಕೂಡ ಒಳ್ಳೆಯದು. ಈ ರೀತಿಯಾಗಿ ನೀವೆಲ್ಲ ಒಂದು ಸಂದರ್ಭಗಳಲ್ಲೂ ಕೂಡ ಈ ಗಣೇಶನ ವಿಗ್ರಹವನ್ನು ಕೊಡಬಹುದು, ತೊಂದರೆ ಇಲ್ಲ. ಅದರ ನಂತರದಲ್ಲಿ ಈ ಸುಮ್ಮನೆ ಜಸ್ಟ್ ಒಂದು ಡೆಕೋರೇಷನ್ ಪರ್ಪಸ್ ನೀವು ಏನಾದ್ರೂ ಕೊಡ್ತೇವೆ ಗಿಫ್ಟ್ನ ಯಾರ್ದ್ರ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಒಂದು ಗೋಮತಿ ಚಕ್ರ ಟ್ರೀ, ಇದ್ರ ಇತ್ತೀಚೆಗೆ ಅಷ್ಟೇ ನಾನು ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದೆ, ಅದನ್ನು ಸಹ ಕೊಡ್ಬೋದು. ಗೋಮತಿ ಚಕ್ರ ಕೂಡ ಲಕ್ಷ್ಮೀ ಸಂಕೇತವೂ ಕೂಡ ಹೌದು, ಅದನ್ನು ಸಹ ಅವರ ಮನೆಗೆ ಒಳ್ಳೆಯದಾಗಲಿ ಅಂತ ಹೇಳಿ ನೀವು ಅವ್ರಿಗೊಂದು ಆಶೀರ್ವಾದ ಮಾಡಿ ನೀವು ಒಳ್ಳೆ ರೀತಿಯಲ್ಲಿ ನೀವು ಆ ಒಂದು ಗೋಮತಿ ಚಕ್ರದ ಒಂದು ಒಂದು ಏನಪ್ಪ ಟ್ರೀ ಅಂದರೆ ಮರವನ್ನು ನೀವು ಸಹ ಕೊಡ್ಬೋದು. ನಂತರದಲ್ಲಿ ಒಂದು ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಆಮೆ ಅಥವಾ ಆನೆ ಎರಡರಲ್ಲಿ ಯಾವುದಾದ್ರೂ ಪರವಾಗಿಲ್ಲ, ಅದನ್ನು ಸಹ ನೀವು ಗಿಫ್ಟಾಗಿ ಕೊಡ್ಬೋದು. ಆಮೆ ಕೂಡ ವಿಷ್ಣು ಸ್ವರೂಪ, ಹಾಗಾಗಿ ನೀವು ಅದನ್ನೆಲ್ಲ ಕ್ರಿಸ್ಟಲ್ ಎಲ್ಲಾದರೂ ಕೊಡ್ಬೋದು, ಅಥವಾ ಬೆಳ್ಳಿ ಆಮೆನಾದ್ರೂ ಕೊಡ್ಬೋದು. ಅವರಿಗೆ ನೀವು ತಕ್ಕಂತೆ ನಿಮ್ಮ ನಿಮಗೆ ಎಷ್ಟು ಅವ್ರ ಹತ್ರದಲ್ಲಿರ್ತಾರೋ ಆ ರೀತಿಯಾಗಿ ನೀವು ಆ ಒಂದು ಸಂದರ್ಭಕ್ಕೆ ತಕ್ಕಂತೆ ನೀವು ಆಮೆ ಅಂತಂದರೆ ಗೊತ್ತಲ್ಲ, ಆಮೆ ಕೆಳಗೆ ಬರೀ ಆಮೆ ಅಷ್ಟೇ ಕೊಡಬಾರ್ದು, ಅದ್ರ ಕೆಳಗೆ ನಾವು ಒಂದು ಬೌಲ್ ಅಥವಾ ಒಂದು ಪ್ಲೇಟನ್ನು ಸೇರಿಸಿ ಕೊಡಬೇಕು. ಯಾಕಂದರೆ ಆಮೆ ಇಡಬೇಕಾದ್ರೆ ನಾವು ಅದನ್ನು ನೀರನ್ನು ಹಾಕಿ ಅದ್ರ ಮೇಲೆ ಆಮೆಗಳನ್ನ ಇಡ್ತಾ ಇರ್ತೇವೆ. ಸೊ ಆ ರೀತಿಯಾಗಿ ಅದು ತುಂಬಾ ಶುಭ ಸಂಕೇತ ಆಗಿರೋದ್ರಿಂದ ಆಮೆಯನ್ನು ಕೊಡ್ಬೋದು. ಅದರ ಜೊತೆಯಲ್ಲಿ ಆನೆಗಳು ಅಷ್ಟೇ, ತುಂಬಾ ಶುಭ ಸಂಕೇತ, ಅದು ಲಕ್ಷ್ಮಿಯ ಸಂಕೇತ ಕೂಡ ಆಗಿರ್ತದೆ. ಜೊತೆಯಲ್ಲಿ ಆನೆಗಳನ್ನು ಕೊಡಬೇಕಾದ್ರೆ ಜೊತೆಯಲ್ಲಿರುವಂಥ ಆನೆಗಳನ್ನೇ ನೀವು ಕೊಡಬೇಕಾಗುತ್ತೆ. ಅಂದರೆ ಸೊಂಡಿಲು ಮೇಲಿರುವಂಥದ್ದು ನೋಡಿ ಆದಷ್ಟು ಆ ರೀತಿಯಾಗಿರೋದು ಅಂತ ನೋಡಿ ಕೊಡಿ. ನಂತರದಲ್ಲಿ ಇನ್ನೊಂದು ಡೆಕೋರೇಷನ್ ಪರ್ಪಸ್ ನೀವು ಅಂತ ಅಂದರೆ ಗೃಹ ಪ್ರವೇಶಕ್ಕೆ ನಾವು ಹೋಗೋದಾದರೆ ನೀವು ಒಂದು ವಾಟರ್ ಫಾಲ್ಸ್ ಆ ಥರ ಅದನ್ನು ಕೂಡ ನೀವು ತೆಗೆದುಕೊಂಡು ಕೊಡ್ಬೋದು. ವಾಟರ್ ಫಾಲ್ಸ್ ಏನಪ್ಪ ಅಂತಂದರೆ ಕನ್ನಡದಲ್ಲಿ ಅದಕ್ಕೆ ವಾಸ್ತುಶಿಲ್ಪದ ಒಂದು ನೀರಿನ ಕಾರಂಜಿ ಅಂತ ಕರೀತಾರೆ, ಅದನ್ನು ನೀವು ತೆಗೆದುಕೊಂಡು ಕೊಡ್ಬೋದು. ಅದು ಏನಕ್ಕೆ ಅಂತಂದರೆ ಹರಿಯುವ ನೀರು ಒಂದು ವಾಸ್ತುಶಾಸ್ತ್ರದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯ ಅರಿವಿನ ಒಂದು ಸಂಕೇತವಾಗಿರುತ್ತದೆ. ಅದನ್ನು ನೀವು ಒಂದು ಹಾಲ್ನಲ್ಲಿ ನೀವು ಒಂದು ಅದನ್ನು ಇಡೋದ್ರಿಂದ ಅದು ತುಂಬಾ ಅದು ಸೌಂಡ್ ಕೂಡ ಕೇಳೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಮನೆಯಲ್ಲೂ ಕೂಡ ಅದರೊಂದು ವೈಬ್ರೇಷನ್ ಆಗ್ತಾ ಇರುತ್ತೆ. ಅಂದರೆ ನಮ್ಮ ಮನೆಗಿರುವಂಥ ಒಂದು ಏನು ನಕಾರಾತ್ಮಕ ಶಕ್ತಿ ಹೋಗಿ ಒಂದು ಸಕಾರಾತ್ಮಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತದೆ. ಅದರ ಶಬ್ದವು ತುಂಬಾ ಚೆನ್ನಾಗಿರುತ್ತೆ, ಒಂದು ತುಂಬಾ ಹಿತವಾಗಿರುತ್ತೆ ಕೇಳೋದಕ್ಕೂ ಕೂಡ, ಅದು ಮನೆಗೂ ಕೂಡ ಒಳ್ಳೆಯದು. ಸೊ ನೀವು ಆ ರೀತಿಯಾಗಿ ಒಂದು ವಾಟರ್ ಫಾಲ್ಸ್ನು ಕೂಡ ನೀವು ಗಿಫ್ಟಾಗಿ ಕೊಡ್ಬೋದು. ನಂತರದಲ್ಲಿ ಮತ್ತೊಂದು ಉಡುಗೊರೆ ಅಂತಂದರೆ ಲಾಫಿಂಗ್ ಬುದ್ಧ ಅಂದರೆ ನಗುವ ರೀತಿಯಲ್ಲಿ ಇರುವಂಥದ್ದು, ಅದನ್ನು ಕೂಡ ಕೊಡ್ಬೋದು. ಅಥವಾ ಎರಡೂ ಕೈಗಳನ್ನು ಮೇಲಕ್ಕೆತ್ತಿರುವಂಥದ್ದು ಕೊಡ್ಬೋದು. ಎರಡೂ ಕೈಗಳನ್ನು ಮೇಲಕ್ಕೆತ್ತಿರುವಂಥ ಬುದ್ಧ ಅಂದರೆ ಅದು ಅದೃಷ್ಟ ಮತ್ತು ಸಂತೋಷ ಹೆಚ್ಚು ಮಾಡುತ್ತೆ. ಹಾಗೆಯೇ ಒಂದು ಸ್ಮೈಲಿ ಫೇಸಲ್ಲಿರುವಂಥ ಬುದ್ಧ ಅಂತಂದರೆ ಅದು ನಮ್ಮ ಮನೆಗೆ ಯಾವಾಗಲೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಒಂದು ಸಂಪತ್ತು ಸಮೃದ್ಧಿ ಸಂಕೇತವಾಗಿರುತ್ತದೆ. ಆ ರೀತಿಯಾಗಿರುವಂಥದ್ದನ್ನು ನೀವು ಕೊಡಬಹುದು. ಲಾಫಿಂಗ್ ಬುದ್ಧದಲ್ಲಿ ತುಂಬ ರೀತಿಯಾಗಿ ಬರುತ್ತೆ ಅಂದರೆ ಜೋಳಿಗೆ ಇಟ್ಕೊಂಡಿರುವಂಥದ್ದು, ಆಮೇಲೆ ಮಕ್ಕಳೊಂದಿಗೆ ಇರುವಂಥದ್ದು, ಯಾವ್ದು ಕೊಟ್ಟರೂ ಪರವಾಗಿಲ್ಲ, ನಾಣ್ಯಗಳೊಂದಿಗೆ ಇರುವಂಥದ್ದು, ಆಮೇಲೆ ಬೌಲ್ನಲ್ಲಿ ಇರುವಂಥದ್ದು, ಈ ರೀತಿಯಾಗಿ ಯಾವ ಥರದಾದರೂ ಪರವಾಗಿಲ್ಲ, ನೀವು ಕೊಡಬಹುದು. ಈಗಾಗಲೇ ನಿಮಗೆ ಆಮೆ ಬಗ್ಗೆ ಹೇಳಿದ್ದೇನೆ, ಅದು ಕೂಡ ವಾಸ್ತು ಆಮೆ. ಅದು ಏನಕ್ಕೆ ಅಂತಂದರೆ ಆಮೆಗಳು ದೀರ್ಘಾವಧಿಯ ಜೀವನವನ್ನು ನಡೆಸ್ತಾ ಇರ್ತವೆ. ಆದಷ್ಟು ಕೊಡುವುದಾದರೆ ಅದನ್ನು ಒಂದು ಲೋಹದಲ್ಲಿರುವಂಥದ್ದನ್ನೇ ಕೊಟ್ಟರೆ ಒಳ್ಳೆಯದು. ನಂತರದಲ್ಲಿ ತುಂಬ ಜನ ಒಂದು ಸಸ್ಯಗಳನ್ನು ಅಂದರೆ ಪ್ಲ್ಯಾಂಟ್ಸ್ನ ತೆಗೆದುಕೊಂಡು ಕೊಡ್ತಾ ಇರ್ತೀರಿ. ಅದನ್ನು ಕೂಡ ಈಗ ಜಡೆ ಪ್ಲ್ಯಾಂಟ್, ಸ್ಪೈಡರ್ ಪ್ಲ್ಯಾಂಟ್ ಅಂದರೆ ಬ್ಯಾಂಬೋ ಟ್ರೀ ಅಂದರೆ ಲಕ್ಕಿ ಪ್ಲ್ಯಾಂಟ್ ಅಂತ ಹೇಳಿ ನಾವು ನೀರಿನಲ್ಲಿ ಹಾಕಿಡ್ತೇವೆ. ಆ ರೀತಿಯಾಗಿರುವಂಥದ್ದು ಒಂದು ವಾಸ್ತು ಪ್ರಕಾರ ಇರುವಂಥದ್ದನ್ನೇ ನೀವು ತೆಗೆದುಕೊಂಡು ಹೋಗಿ ಕೊಡಬಹುದು. ಈ ಗಿಡಗಳೆಲ್ಲವೂ ಕೂಡ ಆರೋಗ್ಯದ ದೃಷ್ಟಿಯಲ್ಲಿ ಮತ್ತು ಸಂಪತ್ತಿನ ಒಂದು ಸಸ್ಯ ಕೂಡ ಆಗಿರ್ತದೆ. ಹಾಗಾಗಿ ನೀವು ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಅವರಿಗೆ ಕೊಡೋದ್ರಿಂದ ಅವ್ರಿಗೂ ಕೂಡ ತುಂಬಾ ಖುಷಿಯಾಗ್ತಾ ಹೋಗುತ್ತದೆ.
ನೋಡಿ, ಈಗ ಕೊನೆಯಲ್ಲಿ ನಾವು ಬಹುಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಈಗ ತುಂಬ ಹತ್ತಿರದವರಿಗೆ ನಾವು ದೇವರ ವಿಗ್ರಹಗಳನ್ನು ಕೊಡ್ತಾ ಇರ್ತೇವೆ, ಅಂದರೆ ಬೆಳ್ಳಿಯಲ್ಲಾಗಿರ್ಬೋದು ಅಥವಾ ಚಿನ್ನದ ಉಡುಗೊರೆಗಳನ್ನು ಕೂಡ ಕೊಡ್ತಾ ಇರ್ತೀವಿ. ಚಿನ್ನ ಕೊಡೋದ್ರಲ್ಲಿ ತೊಂದರೆ ಏನಿಲ್ಲ, ಆದರೆ ದೇವರ ವಿಗ್ರಹಗಳನ್ನು ಕೊಡಬೇಕಾದ್ರೆ ಗಣೇಶನನ್ನು ಬಿಟ್ಟು ನೀವು ಬೇರೆ ಅಂತಂದರೆ, ಈಗ ಲಕ್ಷ್ಮಿಯ ವಿಗ್ರಹವನ್ನು ನಿಮ್ಮ ಮನೆಯಿಂದ ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಹೋಗಬೇಡಿ. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಈಗ ನೋಡಿ ಒಂದು ಉದಾಹರಣೆ ಸಮೇತ ಹೇಳ್ತೀನಿ, ಕಾಮಾಕ್ಷಿ ದೀಪ ಮನೇಲಿ ಇಟ್ಕೊಂಡಿರ್ತೀರಿ, ಅದನ್ನು ನೀವು ಒಂದೊಂದು ಎರಡು ಸಾರಿ ಹಚ್ಚಿರ್ತೀರಿ, ಅದು ಚೆನ್ನಾದು ನೀವು ಏನು ಕಾರಣದಿಂದ ತೆಗೆದಿಟ್ಬಿಟ್ಟಿರ್ತೀರಿ, ಅದು ನಿಮಗೆ ಬೇಡ ಅಂತ ಅನ್ನಿಸ್ದಾಗ ನಾವು ಇನ್ನೊಬ್ಬರಿಗೆ ಅದು ಕೊಡೋದು ತುಂಬ ತಪ್ಪಾಗುತ್ತೆ. ನಿಮ್ಮ ಮನೆಯ ಲಕ್ಷ್ಮಿ, ಅದು ನಿಮ್ಮ ಮನೆಯಿಂದ ಅವರಿಗೆ ಅದೃಷ್ಟ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ನೀವು ಉಪಯೋಗಿಸಿರುವಂಥ ವಸ್ತುಗಳನ್ನು ಅದನ್ನು ಉಡುಗೊರೆಯಾಗಿ ಕೊಡೋದಕ್ಕೆ ಹೋಗಬೇಡಿ. ತುಂಬ ಮನೆಗಳಲ್ಲಿ ಅದು ನಾನು ನೋಡಿದ್ದೇನೆ, ಅದನ್ನು ಉಪಯೋಗ ಬರೋದಿಲ್ಲ ಅಂತ ಪಾಲಿಶ್ ಮಾಡಿಸಿ ಕೊಡುವಂಥದ್ದು ಈ ರೀತಿಯೆಲ್ಲ ಇರುತ್ತೆ. ಅದನ್ನು ಯಾವ ಕಾರಣಕ್ಕೆ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ. ನೀವು ಕೊಡಬೇಕು ಅಂತ ನಿಮ್ಗೆ ಅನಿಸಿದ್ದೆ ಆದಲ್ಲಿ ಲಕ್ಷ್ಮೀ ವಿಗ್ರಹ ಬೇಡ, ಕಾಮಾಕ್ಷಿ ದೀಪ ಕೊಡೋದಾದರೆ ಅಂಗಡಿಯಿಂದ ತೆಗೆದುಕೊಂಡು ಹೋಗಿ ನೀವು ಹೊಸದನ್ನೇ ತೆಗೆದುಕೊಂಡು ಹೋಗಿ ನೀವು ಕೊಡಬಹುದು. ಆದರೆ ಮನೆಯಲ್ಲಿರುವಂಥದ್ದನ್ನು ನೀವು ಕೊಡೋದಕ್ಕೆ ಹೋಗಬೇಡಿ. ಇದರ ಜೊತೆಯಲ್ಲಿ ಬೇರೆ ರೀತಿಯ ದೀಪಗಳನ್ನು ಸಹ ನೀವು ಕೊಡಬಹುದು. ಹಾಗೆ ಮತ್ತೊಂದು ಕೊನೆಯಲ್ಲಿ ಅಂತಂದರೆ ವಿಂಡ್ ಚೈನ್, ಅದು ಈ ರೀಸೆಂಟಾಗಿ ನಿಮಗೆ ಅದರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿ ತಿಳಿಸ್ಕೊಟ್ಟಿದ್ದೆ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ರೀತಿಯ ವಿಂಡ್ ಚೈನ್ ಕೂಡ ತೆಗೆದುಕೊಂಡು ಹೋಗಿ ಕೊಡ್ಬೋದು. ಮತ್ತೊಂದು ಒಂದು ವೈಯಕ್ತಿಕವಾಗಿ ನಿಮಗೆ ಸಲಹೆ ಕೊಡೋದು ಏನು ಅಂತಂದರೆ, ನೀವು ಯಾರಿಗೆ ಏನು ಕೊಡ್ತಾ ಇದ್ದೀರಿ ಅದು ಅವ್ರಿಗೆ ಎಷ್ಟು ಮಟ್ಟಿಗೆ ಅದು ಅವಶ್ಯಕತೆ ಇರುತ್ತೋ ಅದನ್ನು ನೀವು ತಿಳಿದುಕೊಂಡು ಕೊಡುವುದು ತುಂಬ ಸೂಕ್ತವಾದದ್ದು. ಇದಿಷ್ಟು ಫ್ರೆಂಡ್ಸ್, ನೀವು ಮನೆಯಲ್ಲಿ ಯಾವ ರೀತಿ ಉಡುಗೊರೆ ಕೊಡ್ಬೋದು ಅಂತ ಹೇಳಿ ವಾಸ್ತು ಪ್ರಕಾರ ನಿಮಗೆ ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ. ಯಾಕಂದರೆ ಸುಮ್ಮನೆ ಏನೇನೋ ತೆಗೆದುಕೊಂಡು ಹೋಗಿ ಕೊಟ್ಟರೆ ಅವರು ಕೂಡ ಉಪಯೋಗಿಸೋದಿಲ್ಲ, ಸುಮ್ಮನೆ ಯಾವುದೋ ಒಂದು ಮೂಲೆಯಲ್ಲಿ ಹಾಕ್ತಾ ಇರ್ತಾರೆ. ನಿಮಗೆ ಕೊಡೋದಾದರೆ ಬೇಕಾದ್ರೆ ಇಲ್ಲಾಂದರೆ ದುಡ್ಡನ್ನು ಸಹ ಕೊಡ್ಬೋದು. ಇಲ್ಲ ಅಂತಂದರೆ ಈ ರೀತಿಯಾಗಿ ನಾನು ತಿಳಿಸ್ಕೊಟ್ಟಿರುವಂಥ ವಿಶೇಷವಾಗಿರುವಂಥ ವಸ್ತುಗಳನ್ನು ಸಹ ನಾವು ಕೊಡೋದ್ರಿಂದ ಅವ್ರಿಗೂ ಖುಷಿಯಾಗುತ್ತೆ, ಒಳ್ಳೆಯದಾಗುತ್ತೆ, ಹಾಗೆ ನಿಮಗೂ ಕೂಡ ಒಳ್ಳೆಯದಾಗ್ತಾ ಬರ್ತದೆ. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟವಾಗಿರುತ್ತೆ. ಸೊ ಇವತ್ತಿನ ಒಂದು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.